Nisarga Care Home Nursing Service. Also, we have Nisarga Care 24/7 Nursing Care Good Rehabilitation Center with hygienic care facility and old age home. Nisarga Care Home Nursing Service in Vaisada Rogigalannu Nodikollalu Naavu Uttama Home Nursing Sevegalannu ಒದಗಿಸುತ್ತೇವೆ. ಹೋಮ್ ಹೆಲ್ತ್ ನರ್ಸಿಂಗ್ ನರ್ಸಿಂಗ್ ಸ್ಪೆಷಾಲಿಟಿ ದಾದಿಯರು ಆಗಿದ್ದು ನಾವು ಎಲ್ಲಾ ವಯಸ್ಸಿನ ರೋಗಿಗಳಿಗೆ ತರಬೇತಿ ಪಡೆದ ಮನೆ ಆರೈಕೆಯ ಹೋಮ್ ನರ್ಸ್ ಒದಗಿಸುತ್ತೇವೆ. ಮನೆ ಆರೈಕೆ ಅನುಕೂಲಕ್ಕಾಗಿ ಗುಣಮಟ್ಟದ ಆರೈಕೆಯನ್ನು ತಲುಪಿಸಲು ನಿಸರ್ಗ ಕೇರ್ ಹೋಮ್ ನರ್ಸಿಂಗ್ ಸರ್ವಿಸ್ ಯಾವಾಗಲೂ ಸಿದ್ಧ. ಗೃಹ ಆರೋಗ್ಯ ದಾದಿಯರು ಪ್ರಮಾಣೀಕೃತ ಗೃಹ ಆರೋಗ್ಯ ದಾದಿಯರಿಗಾಗಿ ವೃತ್ತಿಪರ ಶುಶ್ರೂಷಾ ಸಂಸ್ಥೆ ನಿಸರ್ಗ ಕೇರ್ ಹೋಮ್ ನರ್ಸಿಂಗ್ ಸೇರ್ಸಿ ನಿಮ್ಮ ನಿವಾಸದಲ್ಲಿ ರೋಗಿಯನ್ನು ನೋಡಿಕೊಳ್ಳಲು ನಾವು ಸಿದ್ಧರಿದ್ದೇವೆ. ಮತ್ತು ನಮ್ಮಲ್ಲಿ ಉತ್ತಮ ಪುನರ್ವಸತಿ ಕೇಂದ್ರ 24/7 ನರ್ಸಿಂಗ್ ಕೇರ್ ಕೂಡ ಇದೆ. ನೀವು ರೋಗಿಗಳನ್ನು ನಮ್ಮ ನಿಸರ್ಗ ಕೇರ್ ಹೋಮ್ ನರ್ಸಿಂಗ್ ಹೋಮ್ಗೆ ಸೇರಿಸಬಹುದು. ವೆಬ್ಸೈಟ್ www.nisargacare.com, ಇಮೇಲ್ ಐಡಿ nisargacare1@gmail.com, ಕಾಲ್ ಹಸ್ ಅಟ್ ಫಾರ್ ಹೋಮ್ ನರ್ಸಿಂಗ್ ಸರ್ವಿಸ್ ಅಂಡ್ ಹೆಲ್ತ್ ಕೇರ್ ಸೆಂಟರ್ 9731256246, another number 9984545695. Well placed gentlemen, as a minister's brother-in-law, I don't find a peace in my house. So I want to continue here up to my life. We are getting the best medical attention, foot attention. Nurses are like your sisters, and they are taking more care. At 6 o'clock we are getting coffee, and 7 o'clock morning tiffin, and 1 o'clock all the other things. So I cannot say more than this about my institution. I thank once again for the medical department. ಚೆನ್ನಾಗಿ ನೋಡ್ಕೊಂತಾರೆ ಸರ್. ಇಲ್ಲಿರೋ ಮೇಡಮ್ಮು ತುಂಬ ಒಳ್ಳೆಯವರು, ಇಲ್ಲಿರೋ ನರ್ಸ್ಗಳು ತುಂಬ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊಳ್ತಾರೆ ಸರ್. ನನ್ನ ಹೆಸರು ಒಳ್ಳೆ ಮಾತಾ. ಏನು ತುಂಬ ಎಕ್ಸಸೈಸ್ ಮಾಡಿಸ್ತಾರೆ ದಿನಾಗಲೂ ಒಂದು ಮೇಡಮು. ಇಷ್ಟು ದಿನ ತುಂಬ ತೊಂದರೆ ಆಗಿತ್ತು, ಇವಾಗ ಚೆಂದಾಗಿ ಕುಂತ್ಕೊಳ್ತೀನಿ ಅಮ್ಮ ಥರ ಚೆಂದಾಗಿ ನೋಡ್ಕೊತಾರೆ ಎಲ್ಲರೂ. ಇಲ್ಲಿ ಬರೋ ಪೇಷಂಟ್ಸ್ ಎಲ್ಲ ಜೀರಿಯಾಟ್ರಿಕ್ ಪೇಷಂಟ್ಸ್ ಅಂತ, ಅಂದರೆ ವಯಸ್ಸಾಗಿರೋ ಪೇಷಂಟ್ಸೇ ಇರೋರು. ತುಂಬ ಬೆಡ್ ರಿಡನ್ ಪೇಷಂಟ್ಸೇ ಇರ್ತಾರೆ. ಆವಾಗ ಅವರು ಮನೆಯಲ್ಲಿ ನೋಡ್ಕೊಳೋಕ್ಕೆ ಸಾಧ್ಯವಾಗೋದಿಲ್ಲ, ಅದಕ್ಕೆ ಇಲ್ಲಿ ಬಂದು ಕೇರ್ಗೆ ಇಲ್ಲಿ ಬಿಡ್ತಾರೆ. ನಾವು ಫಿಸಿಯೋಥೆರಪಿಸ್ಟು, ಫಿಸಿಯೋಥೆರಪಿ ಕೊಡೋದು ಈ ಬೆಡ್ ರಿಡನ್ ಪೇಷಂಟ್ಸ್ಗೆ. ಸ್ಟ್ರೋಕ್ ಪೇಷಂಟ್ಸೇ ತುಂಬ ಜಾಸ್ತಿ ಇದ್ದಾರೆ, ಬೇರೆ ಫ್ರ್ಯಾಕ್ಚರ್ ಪೇಷಂಟ್ಸು ಬರ್ತಾರೆ. ಆಮೇಲೆ ಎಲ್ಲೋ ಬ್ಯಾಕಲ್ಲಿ ಏನಾದರೂ ಡಿಸ್ಕ್ ಪ್ರಾಬ್ಲಮ್ ಆಗಿಬಿಟ್ಟು ಕಂಪ್ಲೀಟ್ಲಿ ಬೆಡ್ ರಿಡನ್ ಆಗಿ ಇಲ್ಲಿ ಬಂದಿರ್ತಾರೆ. ಆವಾಗ ನಾವು ಫಿಸಿಯೋಥೆರಪಿ ಸ್ವಲ್ಪ ದಿನ, ಇಷ್ಟು ದಿನ ಆಗುತ್ತೆ ಅಂತ ಹೇಳಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತೀವಿ. ಕೊಟ್ಟಾಗ ಸ್ವಲ್ಪ ಇಂಪ್ರೂವ್ ಆಗ್ತಾರೆ. ಇವಾಗ ಸಪೋಸ್ ಈ ಪೇಷಂಟು ಇವಾಗ ಫಿಸಿಯೋಥೆರಪಿ ಮಾಡ್ತಾ ಇದ್ದೀವಿ, ಮುಂಚೆ ಕಂಪ್ಲೀಟ್ಲಿ ಬ್ರೆಡ್ ರಿಡನ್ ಇದ್ರು ಇವರು, ಇವಾಗ ಎದ್ದು ಕೂತ್ಕೊತಾರೆ, ಸಪೋರ್ಟ್ ಸಿಟ್ಟಿಂಗ್ ಬ್ಯಾಲೆನ್ಸ್ ಬಂದಿದೆ ಇವರಿಗೆ, ಇನ್ನು ಮೇಲಿಂದ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್. ನೆಕ್ಸ್ಟ್ 2 ವರ್ಷ ಆಯಿತು ಬಂದು. ನನ್ನ ಹೆಸರು ಲಕ್ಷ್ಮಿ. ಇಲ್ಲಿ ಮೇಡಮ್ ಚೆನ್ನಾಗಿ ನೋಡ್ಕೊತಾರೆ, ಊಟ ತಿಂಡಿ ಎಲ್ಲ ಚೆನ್ನಾಗಿದೆ, ನಮ್ಗೆ ಆರೋಗ್ಯವಾಗಿ ಚೆನ್ನಾಗಿದೆ, ಟ್ಯಾಬ್ಲೆಟ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಆರೋಗ್ಯವಾಗಿ ಚೆನ್ನಾಗಿದ್ದೀನಿ. ಮನೆಯಿಂದ ಬಂದಿದ್ದೀನಿ, ಮಕ್ಕಳು ಕರ್ಕೊಂಬಂದು ಬಿಟ್ಟಿದ್ದಾರೆ, ಮನಸ್ಸಿಗೆ ಬೇಜಾರಾಗಿದೆ, ಇಲ್ಲಿಗೆ ಬಂದು ಸೇರ್ಕೊಂಡಿದ್ದೀನಿ ಆರೋಗ್ಯವಾಗಿ. ನಮ್ಮದು ಊರು ಚಿಕ್ಕಮಗಳೂರು. ಆಕ್ಸಿಡೆಂಟ್ ಕೇಸು ಬರ್ತಾ ನನಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ, ಒಂದು ಹೆಜ್ಜೆನೂ ಇಡೋಕ್ಕಾಗ್ತಾ ಇರಲಿಲ್ಲ. ಈಗ ಪರವಾಗಿಲ್ಲ, ನಿಲ್ತೀನಿ ನಡೀತೀನಿ, ಯಾವುದಾದ್ರೂ ಸಪೋರ್ಟ್ ಇಟ್ಕೊಂಡು, ಏನೂ ತೊಂದರೆ ಇಲ್ಲ. ಇಲ್ಲಿ ಡಾಕ್ಟ್ರುಗಳಾಗಲಿ ನರ್ಸ್ಗಳಾಗಲಿ ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲರೂ ಕೋಆಪ್ರೇಷನ್ ಇದೆ. ನನ್ನ ಹೆಸರು ಗೋಪಿನಾಥ್ ರಾವ್ ಅಂತ, ಹೆಬ್ಬಾಳಿಂದ ಬಂದಿದ್ದೀನಿ. ನಮ್ಮ ದೊಡ್ಡಕ್ಕ ಕಸ್ತೂರಿ ಬಾಯಿ ಅಂತಂದ್ಬಿಟ್ಟು ಈ 3 ತಿಂಗಳ ಹಿಂದೆ ಇಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ನಾವು ಸೇರಿಸಿದ್ದೀವಿ. ಇಲ್ಲಿ ಸರೋಜಾ ಅಂತಕ್ಕಂಥವ್ರು ಇನ್ಚಾರ್ಜ್ ಇದ್ದಾರೆ, ಅವ್ರು ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ, ಎಲ್ಲ ಪೇಷಂಟ್ಸ್ನು ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ, ತುಂಬ ನರ್ಸಿಂಗ್ ಕೇರ್ ಕೊಡ್ತಾರೆ, ಟೈಮ್ಲಿ ಫುಡ್ಡು ಎಲ್ಲ ಅರೇಂಜ್ ಮಾಡ್ತಾರೆ, ಮತ್ತು ಏನೇ ಪ್ರಾಬ್ಲಮ್ಸ್ ಇದ್ದರೂ ಡಾಕ್ಟ್ರಿಗೆಲ್ಲ ತೋರಿಸಿ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಇಂಥ ಭೇದ ಭಾವ ಏನು ಮಾಡೋದಿಲ್ಲ, ಭಾಳ ಚೆನ್ನಾಗಿ ಕಾಲಕ್ಕೆ ಸರಿಯಾಗಿ ಊಟ ತಿಂಡಿ ಸ್ನಾನ ವಗೈರೆಗಳನ್ನು ಕೊಟ್ಟು ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ. ನಮಗೆ ಈಗ ಮನೆಯಲ್ಲಿ ಅವರಿಗೆ ಇಟ್ಕೊಂಡಿಲ್ಲ ಅನ್ನತಕ್ಕಂಥ ಯಾವ ಒಂದು ಬೇಸರನೂ ಇಲ್ಲ.
ಇಲ್ಲಿ ಮನೆ ಥರನೇ ಚೆನ್ನಾಗಿ ನೋಡ್ಕೊಳ್ತಾರೆ. ನಮಗೆ ತುಂಬ ಖುಷಿಯಾಗಿದೆ. ಈ ರಿಹ್ಯಾಬಿಲಿಟೇಷನ್ ಸೆಂಟರ್ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇವರು ನಮ್ಮ ಪೇಷಂಟು. ಇವರು ಬಂದು ಅಲೆ 3 ವರ್ಷ ಆಗಿದೆ. 3 ವರ್ಷದಿಂದ ಇವರನ್ನ ನಾವೇ ನೋಡ್ಕೋತಾ ಇರೋದು. ಇವರಿಗೆ ಶುಗರ್ ಇದೆ. ಇವರನ್ನ ನಮ್ಮ ತಾಯಿಗಿಂತ ಹೆಚ್ಚಾಗಿ ನಾವು ನೋಡ್ಕೋತಾ ಇದ್ದೀವಿ. ಆದರೆ ಇವರು ಕೂಡ ಆದರೆ ನಮ್ಮ ಜೊತೆ ಹಾಗೆ ಇದ್ದಾರೆ. ತುಂಬ ಚೆನ್ನಾಗಿ ನಾವು ಮಾಡೋ ಟ್ರೀಟ್ಮೆಂಟಿಗೆಲ್ಲ ಇದು ಮಾಡ್ತಾರೆ. ತುಂಬ ಚೆನ್ನಾಗಿದ್ದಾರೆ ಸರ್. ಇವಾಗ ನಾನು ಮಾಡುತ್ತಿರುವ ಕೆಲಸ ವೃದ್ಧರ ಸೇವಾಶ್ರಮ, ನೆರವಿನ ಜೀವನ ಸೌಲಭ್ಯ, ಉಸಿರಾಟದ ತೊಂದರೆ, ಮಧುಮೇಹ, ರಕ್ತದೊತ್ತಡ ಪರೀಕ್ಷೆ, ದೀರ್ಘಕಾಲೀನ ಆರೈಕೆ, ಅಂಗವಿಕಲ, ಬುದ್ಧಿವಿಕಲ, ಪಾರ್ಕಿನ್ಸನ್, ಪಾರ್ಶ್ವವಾಯು ಪೀಡಿತ ರೋಗಿಗಳ ಶುಶ್ರೂಷೆ, ದೀರ್ಘಕಾಲ ರೋಗದಿಂದ ನರಳುವವರ ಶುಶ್ರೂಷೆ, ವಾರದ 7 ದಿನ 24 ಗಂಟೆಯ ಕಾಲ ದಾದಿಯರಿಂದ ಆರೈಕೆ ಹಾಗೂ ಪುನರ್ವಸತಿ ಕೇಂದ್ರ. ನನ್ನ ಕಾರ್ಯವೈಖರಿಯನ್ನ ನೋಡಿ ಹಲವಾರು ಸಂಘ ಸಂಸ್ಥೆಗಳು ನನಗೆ ಪ್ರಶಸ್ತಿಯನ್ನ ನೀಡಿರ್ತಾರೆ. ನಮ್ಮ ತಂಗಿನಲ್ಲಿ ನಾವು ಸೇರಿಸಿದ್ದೀವಿ. ನಮ್ಮ ಮನೆಯಲ್ಲಿ ನೋಡ್ಕೊಳಕ್ಕೆ ಯಾರೂ ಇರಲಿಲ್ಲ, ಅದಕ್ಕೋಸ್ಕರ ಅವರನ್ನ ಇಲ್ಲಿ ಸೇರಿಸಿದ್ದೀವಿ. ಅವರು ಮೊದಲು ಚಿಕನ್ ಗುನಿಯಾ ಆಗಿ ಅವ್ರ ಕೈಯಲ್ಲಿ ಈಗ ಏನು ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೋಸ್ಕರ ಅವನ್ನ ಇಲ್ಲಿ ಸೇರಿಸಿದ್ವಿ. ಇಲ್ಲಿ ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಸಿಸ್ಟರ್ಗಳೆಲ್ಲ, ತಮ್ಮ ಸ್ವಂತ ತಂಗಿಯಂತೆ ಅವರು ನೋಡ್ಕೊತಾ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ಕಾರ್ತಿಕ್ ಅಂತ, ನಮ್ಮಮ್ಮ ನಾಗರತ್ನ ಅಂತ, ನಾವು ಮೈಸೂರು ಅವರು. ಅಮ್ಮಂಗೆ ಹುಷಾರಿಲ್ಲದೆ ಬಿ ಪಿ ಹೈ ಆಗಿ ಇನ್ವಾನ್ಸ್ಗೆ ಅಡ್ಮಿಟ್ ಮಾಡಿದ್ವಿ. ಸೊ ಅಲ್ಲಿ ಸರ್ಜರಿ ಆಗಿ ಬೆಡ್ ರಿಟರ್ನ್ ಆಗಿದ್ರು. ಸೊ 1 ಮಂತ್ ಐ ಸಿ ಯುಲ್ಲಿ ಇದ್ರು, ಅದಾದಮೇಲೆ ವಾರ್ಡಲ್ಲಿ 1 ಮಂತ್ ಇದ್ದರು. ಎಲ್ಲ ನಾರ್ಮಲ್ಲಾಗಿ ಅಂದರೆ ತುಂಬ ಓಡಾಡೋಕ್ಕೆ ಲೆಫ್ಟ್ ಸೈಡ್ ಸ್ವಾಧೀನ ಇದ್ದಿದ್ದರಿಂದ ಇಲ್ಲಿಗೆ ನಾವು ಸೇರಿಸಿದ್ದೀವಿ. ಇವಾಗ ಸೇರಿಸಿ ಆಲ್ಮೋಸ್ಟ್ ಒಂದು 3 to 4 ಮಂತ್ಸ್ ಆಗಿದೆ. ರೆಕವರ್ ಆಗ್ತಾ ಇದ್ದಾರೆ, ಬಟ್ ಆಸ್ ಪರ್ ಡಾಕ್ಟರ್ ಇನ್ನೂ ಒಂದು 1 ಮಂತ್ ಬೇಕಂತ ಹೇಳಿದ್ದಾರೆ ನಡೆಯೋಕ್ಕೆ. ಈಗ ಸ್ವಲ್ಪ ನಡೆಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲಿಗೆ ಬಂದ ಸ್ವಲ್ಪ ಇಂಪ್ರೂವ್ ಆಗಿದೆ. ನಮ್ಮ ಮಳವಳ್ಳಿಯವರು ಅದು ನಾನು ಇದು ನಾವು ಬಂದು 2 ತಿಂಗಳಾಯ್ತು ಅಂದರೆ ಚೆನ್ನಾಗಿ ನೋಡ್ಕೋತಾರೆ. ನಾನು ಹುಷಾರಾಗಿದ್ದೀನಿ, ಅದಕ್ಕೆ ಈಗ ಊರಿಗೆ ಬೇಕು ಹೋಗ್ಬೇಕು ಬರುವಾರ ಅಂತ ಹೇಳ್ತಾ ಇದ್ದೀನಿ. ಊರಿಗೆ ಹೋಗ್ಬಿಟ್ಟು ಬಂದು ಬಂದು ಆಗಾಗ ತೋರಿಸ್ಕೋಗೋಣ ಅಂತ ಇದ್ದೀನಿ. ಹುಷಾರಾಗಿದ್ದೀನಿ, ನಡೀತೀನಿ, ನಡೆ ಕಾಯ್ತಿರ್ನಿಲ್ಲ, ಈಗ ನಡೀತಾ ಇದ್ದೀನಿ, ಓಡಾಡ್ಕೊಂಡಿದ್ದೀನಿ ಈಗ. ನಿಸರ್ಗ ಕೇರ್ ಹೋಮ್ ನರ್ಸಿಂಗ್ ಸರ್ವಿಸ್ ಆಲ್ಸೋ ವಿ ಹಾವ್ ನಿಸರ್ಗ ಕೇರ್ 24x7 ನರ್ಸಿಂಗ್ ಕೇರ್ ಗುಡ್ ರಿಯಾಬಿಲಿಟೇಷನ್ ಸೆಂಟರ್ ವಿತ್ ಹೈಜೆನಿಕ್ ಕೇರ್ ಫೆಸಿಲಿಟಿ ಅಂಡ್ ಓಲ್ಡ್ ಏಜ್ ಹೋಮ್. ನಿಸರ್ಗ ಕೇರ್ ಹೋಮ್ ನರ್ಸಿಂಗ್ ಸೆರ್ಸಿನ ವಯಸ್ಸಾದ ರೋಗಿಗಳನ್ನು ನೋಡಿಕೊಳ್ಳಲು ನಾವು ಉತ್ತಮ ಹೋಮ್ ನರ್ಸಿಂಗ್ ಸೇವೆಗಳನ್ನು ಒದಗಿಸುತ್ತೇವೆ. ಹೋಮ್ ಹೆಲ್ತ್ ನರ್ಸಿಂಗ್ ನರ್ಸಿಂಗ್ ಸ್ಪೆಷಾಲಿಟಿ ದಾದಿಯರು ಆಗಿದ್ದು ನಾವು ಎಲ್ಲಾ ವಯಸ್ಸಿನ ರೋಗಿಗಳಿಗೆ ತರಬೇತಿ ಪಡೆದ ಮನೆ ಆರೈಕೆಯ ಹೋಮ್ ನರ್ಸ್ ಒದಗಿಸುತ್ತೇವೆ. ಮನೆ ಆರೈಕೆ ಅನುಕೂಲಕ್ಕಾಗಿ ಗುಣಮಟ್ಟದ ಆರೈಕೆಯನ್ನು ತಲುಪಿಸಲು ನಿಸರ್ಗ ಕೇರ್ ಹೋಮ್ ನರ್ಸಿಂಗ್ ಸೆರ್ಸಿಂಗ್ ಯಾವಾಗಲೂ ಸಿದ್ಧ. ಗೃಹ ಆರೋಗ್ಯ ದಾದಿಯರು ಪ್ರಮಾಣೀಕೃತ ಗೃಹ ಆರೋಗ್ಯ ದಾದಿಯರಿಗಾಗಿ ವೃತ್ತಿಪರ ಶುಶ್ರೂಷಾ ಸಂಸ್ಥೆ ನಿಸರ್ಗ ಕೇರ್ ಹೋಮ್ ನರ್ಸಿಂಗ್ ಸೇರ್ಸಿ ನಿಮ್ಮ ನಿವಾಸದಲ್ಲಿ ರೋಗಿಯನ್ನು ನೋಡಿಕೊಳ್ಳಲು ನಾವು ಸಿದ್ಧರಿದ್ದೇವೆ. ಮತ್ತು ನಮ್ಮಲ್ಲಿ ಉತ್ತಮ ಪುನರ್ವಸತಿ ಕೇಂದ್ರ 24x7 ನರ್ಸಿಂಗ್ ಕೇರ್ ಕೂಡ ಇದೆ. ನೀವು ರೋಗಿಗಳನ್ನು ನಮ್ಮ ನಿಸರ್ಗ ಕೇರ್ ಹೋಮ್ ನರ್ಸಿಂಗ್ ಹೋಮ್ಗೆ ಸೇರಿಸಬಹುದು. ವೆಬ್ಸೈಟ್ www.nisargacare.com, ಇಮೇಲ್ ಐಡಿ nisargacare1@gmail.com, ಕಾಲ್ ಹಸ್ ಅಟ್ ಫಾರ್ ಹೋಮ್ ನರ್ಸಿಂಗ್ ಸರ್ವಿಸ್ ಅಂಡ್ ಹೆಲ್ತ್ ಕೇರ್ ಸೆಂಟರ್ 9731256246, ಅನದರ್ ನಂಬರ್ 9980454695. ಬೇಗ ಬರೋದಾ? ನಾಳೆಯಿಂದ ನನ್ನ ಕೆಲಸಕ್ಕೆ ಬರಲ್ಲ, ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ. ಅಲ್ಲೇ ಇದಕ್ಕಿದ್ದಾಗ ನೀನ್ ಈ ತರ ಹೇಳಿದ್ರೆ ಹೇಗೆ? ಇವ್ರು ಬೇರೆ ನಿನ್ನೆ ತಾನೆ ಡಿಸ್ಚಾರ್ಜ್ ಆಗಿದೆ, ನನಗ್ ಬೇರೆ ಕೆಲ್ಸಕ್ಕೆ ರಜಾ ಕೊಡಲ್ಲ, ಮತ್ ಇವ್ರು ನೋಡ್ಕೊಳೋರು ಯಾರು? ಹಾಗಂತ ನನ್ ಕೆಲ್ಸ ಕಾರ್ಯನೆಲ್ಲ ಬಿಟ್ಟು 24 ಗಂಟೆ ಇಲ್ಲೇ ಇರಕ್ಕಾಗತ್ತಾ? ಹೇ, ನೀನೇನ್ ಬಿಟ್ಟು ಕೆಲ್ಸ ಮಾಡೋ ತರ ಹೇಳ್ತೀಯಾ? ನಾನೇನ್ ಸಂಬಳ ಕೊಡಲ್ವಾ ನಿನ್ಗೆ? ನೀವ್ ಸಂಬಳ ಕೊಡ್ತೀರಾ ಅಂತ ನನ್ ಕೆಲ್ಸ ಎಲ್ಲ ಬಿಟ್ಟು ಇಲ್ಲಿ ಇಟ್ಕೊಂಡು ಇವ್ರು ಟಾಯ್ಲೆಟ್ ಕ್ಲೀನ್ ಮಾಡಕ್ಕಾಗಲ್ಲ. ನಿನ್ನೆ ಆಕೆ ಮೇಲೇನೆ ರಿಸರ್ಚ್ ಮಾಡ್ಕೊಂಡಿದ್ರು, ನೆನ್ಸ್ಕೊಂಡ್ರೇನೆ ಅಸಹ್ಯ ಆಗುತ್ತೆ. ಕಮಲಾ, ಕಮಲಾ. ಹಲೋ ಮೇಡಮ್, ನೀವ್ ಯಾಕೆ ಆ ಕೆಲಸದವ್ರ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಿದ್ದೀರಾ? ಮತ್ತೆ ಮಾಡಿ ಸರ್, ಈ ಕಾಲದಲ್ಲಿ ಕೆಲಸ ಸಿಗೋದೇ ತುಂಬಾ ಕಷ್ಟ ಆಗಿದೆ. ಇವ್ರು ಬೇರೆ ಸ್ಟ್ರೋಕ್ ಹೊಡೆದು ಮನೆ ಮಲಗಿದ್ದಾರೆ, ಇವ್ರನ್ನ ನೋಡ್ಕೊಳ್ಳೋ ದೊಡ್ಡ ಸಮಸ್ಯೆ ಆಗಿದೆ ನಮಗೆ. ಇನ್ ಹಲವಾರು ಕಾಯಿಲೆಗಳಿಂದ ನರೆದಿರೋರ್ನ ಹಾಗೂ ಅಶಕ್ತರನ್ನ ಅತಿ ಕಡಿಮೆ ಖರ್ಚಿನಲ್ಲಿ ಉತ್ತಮವಾಗಿ ನೋಡಿಕೊಳ್ಳಲಾಗುವುದು. ಅಲ್ಲದೆ ದೇಹದ ಪರಿಸ್ಥಿತಿಗೆ ಹಾಗೂ ಕಾಯಿಲೆಗೆ ತಕ್ಕಂತೆ ಊಟೋಪಚಾರವಿರಬೇಕಾಗುತ್ತದೆ. ಇಂತಹ ವಿಚಾರಗಳಲ್ಲಿ
ಕೆಎನ್ಸಿ ಆರೋಗ್ಯ ಧಾಮ ತುಂಬಾ ಉತ್ತಮವಾದ ಸೇವೆಯನ್ನು ಕಲ್ಪಿಸುತ್ತದೆ. ನುರಿತ ವೈದ್ಯರ ಸಲಹೆಯಂತೆ ಸಮಯಕ್ಕೆ ಸರಿಯಾಗಿ ಸ್ವಚ್ಛ ಸಸ್ಯಹಾರಿ ಆಹಾರವನ್ನ ಎಲ್ಲರಿಗೂ ಒದಗಿಸಿಕೊಡಲಾಗುತ್ತದೆ. ನಿರಂತರ 24 ಗಂಟೆಗಳ ಸೇವೆಯ ವೈದ್ಯಕೀಯ ವ್ಯವಸ್ಥೆ ಹೊಂದಿರುವ ಈ ಕೆಎನ್ಸಿ ಆರೋಗ್ಯ ಧಾಮದಲ್ಲಿ ಉಸಿರಾಟದ ತೊಂದರೆಯಲ್ಲಿರುವವರ ಪ್ರಾಣ ಉಳಿಸಲು ಅಗತ್ಯವಾದ ಆಕ್ಸಿಜನ್ ವ್ಯವಸ್ಥೆ ಇರುತ್ತದೆ. ಆಸ್ಪತ್ರೆಗಳಲ್ಲಿ ಸಿಗುವಂತಹ ಅತ್ಯಂತ ಉತ್ತಮ ಗುಣಮಟ್ಟದ ಗ್ಲೂಕೋಸ್ ಔಷಧಿಗಳು ಮಾತ್ರೆಗಳು ಅಗತ್ಯವಿರುವ ರೋಗಿಗಳ ಸೇವೆಗೆ ಮುಂಜಾಗ್ರತವಾಗಿ ಇಲ್ಲಿ ಸಿದ್ಧವಾಗಿರುತ್ತದೆ. ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವ ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯ ಜಯಲಕ್ಷ್ಮಿಯವರಿಗೆ ಇಲ್ಲಿಗೆ ಸೇರುವ ಮುಂಚೆ ದಿನದ 24 ಗಂಟೆಗಳು ಸಹ ಕೃತಕ ಉಸಿರಾಟದ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಆದರೆ ಹಲವಾರು ಪರಿಣಾಮಕಾರಿ ಚಿಕಿತ್ಸೆಗಳಿಂದ ಹಾಗೂ ನಿಯಮಿತ ಊಟೋಪಚಾರಗಳಿಂದ ಇಂದು ಕೇವಲ ರಾತ್ರಿ ವೇಳೆಯಲ್ಲಿ ಮಾತ್ರ ಆಕ್ಸಿಜನ್ ಅನ್ನು ಬಳಸುತ್ತಿದ್ದಾರೆ. ಈಕೆ ವಿಮಲಾದೇವಿ ಗ್ಯಾಂಗ್ರೀನ್ ರೋಗದಿಂದ ತಮ್ಮ ಎಡಗಾಲನ್ನು ಕಳೆದುಕೊಂಡು ಅಂಗವಿಕಲತೆಯನ್ನು ಅನುಭವಿಸುತ್ತಿರುವ ಇವರಿಗೆ ಇಬ್ಬರು ಗಂಡು ಮಕ್ಕಳು ಇದ್ದರೂ ಸಹ ಅವರುಗಳು ಈಕೆಯನ್ನು ನೋಡಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿದ್ದಾರೆ. ಇದೀಗ ಈಕೆ ಯಾರ ಹಂಗಿಗೂ ಒಳಪಡದೆ ತನ್ನ ಪೆನ್ಷನ್ ಹಣದಲ್ಲಿ ಕೆಎನ್ಸಿ ಆರೋಗ್ಯ ಧಾಮದಲ್ಲಿ ದಾಖಲಾಗಿ ಸುಖ ಜೀವನವನ್ನ ಕಾಣುತ್ತಿದ್ದ. ಆಮೇಲೆ ಕಾಲು ತೆಗೆದ್ಮೇಲೆ ಇವಾಗ ಒಬ್ರು ಆಶ್ರಯ ಬೇಕು ನಮ್ಗೆ, ಅವರೇ ಇದುವರೆಗೂ ನೋಡ್ಕೊಂತಾ ಇದ್ರು. ಎಷ್ಟು ದಿವಸ ಅಂತ ಒಬ್ರು ಇದ್ರೊಳಗೆ ಆಶ್ರಯದಾಗಿರ್ಬೇಕು, ನನ್ಗೂ ಬೇಜಾರಾಯ್ತು. ಅದಕ್ಕೆ ನಾನು ಎಲ್ಲಾದ್ರೂ ಕರ್ಕೊಂಡೋಗಿ ಸೇರಿಸ್ರಪ್ಪ ಅಲ್ಲೇ ಎದ್ದು ಕುತ್ಕೊಳಕ್ಕಾಗ್ತಾ ಇಲ್ಲ. ಊಟ ಮಾಡುವಾಗ ಒಂದು ತುತ್ತು ಅನ್ನ ತಿಂದ್ರೆ ಒಂದ್ ತುತ್ತು ನೀರು ಕುಡಿಲಿ ಎಲ್ಲ ವಾಮಿಟ್ ಆಗೋಗ್ಬಿಡೋದು. ಎದ್ದು ಕುತ್ಕೊಳಕ್ಕಾಗಿಲ್ಲ, ಎದ್ದು ಕುಂದಿಸ್ಬೇಕಾಗಿತ್ತು. ಈಗ ಇಲ್ಲಿ ಬಂದು 1.5 ತಿಂಗಳಾದ್ಮೇಲೆ ಒಂದ್ ವಾರ ಊಟ ಇಲ್ಲಿ ಸೇರ್ಲಿಲ್ಲ. ಆಮೇಲೆ ಇವಾಗ ಊಟ ಎಲ್ಲ ಸೇರ್ತೈತೆ, ತಿಂಡಿ ತಿಂತೀನಿ, ನಾನೇ ಎದ್ದು ಹಿಡ್ಕೊಂಡು ಸಪೋರ್ಟ್ ಬೇಕಂದ್ರೆ ಇದನ್ನ ಹಿಡ್ಕೊಂಡು ಎದ್ದೇಳ್ತೀನಿ. ಆಮೇಲೆ ನಿಂತ್ಕೊಂತಾ ಇದ್ದೀನಿ ಇವಾಗ. ನಿಸರ್ಗ ಕೇರ್ ಹೋಮ್ ನರ್ಸಿಂಗ್ ಸರ್ವಿಸ್ ಆಲ್ಸೋ ವಿ ಹಾವ್ ನಿಸರ್ಗ ಕೇರ್ 24/7 ನರ್ಸಿಂಗ್ ಕೇರ್ ಗುಡ್ ರಿಯಾಬಿಲಿಟೇಷನ್ ಸೆಂಟರ್ ವಿತ್ ಹೈಜಾನಿಕ್ ಕೇರ್ ಫೆಸಿಲಿಟಿ ಅಂಡ್ ಓಲ್ಡ್ ಏಜ್ ಹೋಮ್. ನಿಸರ್ಗ ಕೇರ್ ಹೋಮ್ ನರ್ಸಿಂಗ್ ಸೆರ್ಸಿನ್ ವಯಸ್ಸಾದ ರೋಗಿಗಳನ್ನು ನೋಡಿಕೊಳ್ಳಲು ನಾವು ಉತ್ತಮ ಹೋಮ್ ನರ್ಸಿಂಗ್ ಸೇವೆಗಳನ್ನು ಒದಗಿಸುತ್ತೇವೆ. ಹೋಮ್ ಹೆಲ್ತ್ ನರ್ಸಿಂಗ್ ನರ್ಸಿಂಗ್ ಸ್ಪೆಷಾಲಿಟಿ ದಾದಿಯರು ಆಗಿದ್ದು ನಾವು ಎಲ್ಲಾ ವಯಸ್ಸಿನ ರೋಗಿಗಳಿಗೆ ತರಬೇತಿ ಪಡೆದ ಮನೆ ಆರೈಕೆಯ ಹೋಮ್ ನರ್ಸ್ ಒದಗಿಸುತ್ತೇವೆ. ಮನೆ ಆರೈಕೆ ಅನುಕೂಲಕ್ಕಾಗಿ ಗುಣಮಟ್ಟದ ಆರೈಕೆಯನ್ನು ತಲುಪಿಸಲು ನಿಸರ್ಗ ಕೇರ್ ಹೋಮ್ ನರ್ಸಿಂಗ್ ಸೆರ್ಸಿಂಗ್ ಯಾವಾಗಲೂ ಸಿದ್ಧ. ಗೃಹ ಆರೋಗ್ಯ ದಾದಿಯರು ಪ್ರಮಾಣೀಕೃತ ಗೃಹ ಆರೋಗ್ಯ ದಾದಿಯರಿಗಾಗಿ ವೃತ್ತಿಪರ ಶುಶ್ರೂಷಾ ಸಂಸ್ಥೆ ನಿಸರ್ಗ ಕೇರ್ ಹೋಮ್ ನರ್ಸಿಂಗ್ ಸೇರ್ಸಿ ನಿಮ್ಮ ನಿವಾಸದಲ್ಲಿ ರೋಗಿಯನ್ನು ನೋಡಿಕೊಳ್ಳಲು ನಾವು ಸಿದ್ಧರಿದ್ದೇವೆ. ಮತ್ತು ನಮ್ಮಲ್ಲಿ ಉತ್ತಮ ಪುನರ್ವಸತಿ ಕೇಂದ್ರ 24/7 ನರ್ಸಿಂಗ್ ಕೇರ್ ಕೂಡ ಇದೆ. ನೀವು ರೋಗಿಗಳನ್ನು ನಮ್ಮ ನಿಸರ್ಗ ಕೇರ್ ಹೋಮ್ ನರ್ಸಿಂಗ್ ಹೋಮ್ಗೆ ಸೇರಿಸಬಹುದು. ವೆಬ್ಸೈಟ್ www.nisargacare.com, ಇಮೇಲ್ ಐಡಿ nisargacare1@gmail.com, ಕಾಲ್ ಹಸ್ ಅಟ್ ಫಾರ್ ಹೋಮ್ ನರ್ಸಿಂಗ್ ಸರ್ವಿಸ್ ಅಂಡ್ ಹೆಲ್ತ್ ಕೇರ್ ಸೆಂಟರ್ 9731256246, ಅನದರ್ ನಂಬರ್ 9980454695. ಗೌರಮ್ಮ ಪಾರ್ಶ್ವವಾಯು ಪೀಡಿತರಾಗಿದ್ದು ಇಲ್ಲಿಗೆ ಸೇರುವ ಮುಂಚೆ ದೇಹದ ಎಲ್ಲಾ ಭಾಗಗಳು ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದ್ದವು. ಈಗ ಇಲ್ಲಿನ ಸೌಲಭ್ಯಗಳಿಂದ ಮತ್ತು ಸಿಬ್ಬಂದಿಗಳ ಸೇವೆಯಿಂದ ದೇಹದಲ್ಲಿ ಚಲನೆ ಕಂಡುಕೊಂಡಿದ್ದಾರೆ ಹಾಗೂ ಇನ್ನು ಕೆಲವೇ ದಿನಗಳಲ್ಲಿ ಸಂಪೂರ್ಣ ಗುಣಮುಖರಾಗಿ ಮನೆಗೆ ಹಿಂತಿರುಗುವ ಹಂತ ತಲುಪಿದ್ದಾರೆ. ಸುಮಾರು ಇವರಿಗೆ 87-88 ವರ್ಷ ಆಗಿದೆ. ಇವ್ರಿಗೆ ಇದ್ದಕ್ಕಿದ್ದಾಗೆ ಕೈ ಮತ್ತು ಕಾಲುಗಳು ಸ್ವಾಧೀನ ಇದ್ದೀರಾ, ಮನೆಯಲ್ಲಿ ಬಹಳ ಕಷ್ಟಾಗಿದ್ದೀವಿ. ಮತ್ತೆ ನಾವು ಒಂದ್ ದಿವಸ ಹೇಳ್ತಾರೆ ನೋಡಿದ್ವಿ, ಆಮೇಲೆ ವಿಧಿ ಇದ್ದೀರಾ ಅಗಡಿ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಒಂದು 15 ದಿವಸ ಅಡ್ಮಿಟ್ ಮಾಡಿದ್ಮೇಲೆ ಅಲ್ಲಿ ಸ್ವಲ್ಪ ಅಂತ ಬೆಟ್ರೆ ಅಂತ ಕಾಣಿಸ್ಲಿಲ್ಲ. ಇಲ್ಲಿ ಯಾರೋ ಒಬ್ರು ಪರಿಚಯ ಮಾಡಿಕೊಟ್ರು ಈ ನವಚೈತನ್ಯ ವರ್ಲ್ಡ್ ಇದಕ್ಕೆ ಪರಿಚಯ ಮಾಡಿದ್ರು, ನೋಡೋಣ ಇಲ್ಲಿ ಸ್ವಲ್ಪ ಸೇರ್ಸೋಣ ಅಂತೇಳಿ ನಾವು ಸುಮಾರು 25 ದಿವಸ ಹಿಂದೆ ಇಲ್ಲಿ ಅಡ್ಮಿಟ್ ಮಾಡಿದ್ವಿ. ಈಗ ಸ್ವಲ್ಪ ಆರಾಮಾಗಿ ಕೂತ್ಕೊಳ್ತಾರೆ, ಮಾತಾಡ್ತಾರೆ. ಮೊದಲು ವಾಯ್ಸ್ ಥರ ಸ್ವಲ್ಪ ತೊಂದು ಬರ್ತಾ ಇತ್ತು, ಈಗ ವಾಯ್ಸ್ ಸ್ವಲ್ಪ ನೀಟಾಗಿದೆ. ಎಲ್ಲ ಭಾಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನಮಗೆ ಮನೆ ಸ್ವಲ್ಪ ಅನುಕೂಲ ಹಿಂದೇಳೋದ್ರಿಂದ ಇಲ್ಲಿ ತಗೊಂಬಂದು ಸೇರಿಸಿದ್ವಿ. ಇಲ್ಲಿ ದೇವಸ್ಥಾನದಿಂದ ನಮ್ಮ ತಾಯಿ ಸ್ವಲ್ಪ ಹುಷಾರಾಗಿದ್ದಾರೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ನರಳುತ್ತಿರುವ ಗೋವಿಂದಮ್ಮ ಸ್ವತಃ ನರ್ಸ್ ಆಗಿ ಚೆನ್ನೈನ ಮಿಲಿಟರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿತ್ತು. ತಮ್ಮ ಇಬ್ಬರು ಹೆಣ್ಣು ಮಕ್ಕಳ ಮದುವೆ ನಂತರ ನೋಡಿಕೊಳ್ಳಲು ಯಾರು ಇಲ್ಲದ ಕಾರಣ ಕೆಎನ್ಸಿಗೆ ದಾಖಲಾಗಿದ್ದಾರೆ. ಇಲ್ಲಿ ಚೆನ್ನಾಗಿತ್ತು ನಮಗೆ, ಮನೆಗಳು ಒಬ್ಬರೇ ಬೇಕು ನಾವು.
ನಮ್ಮ ಮಕ್ಕಳು ಅಂತರು ಕಳ್ಸಕ್ ಹೋಗ್ತಾರೆ, ನಾವು ಒಬ್ರು ಇರಬೇಕು ಇಲ್ಲಿ ಪೇಷಂಟ್ ಎಲ್ಲ ನೋಡಿಕೊಂಡು ಇರ್ತೀವಿ. ನಾನು ಐ ಟಿನಲ್ಲಿ 34 ಇಯರ್ಸ್ ಹಾಸ್ಪಿಟಲ್ ಡ್ರೆಸ್ಸರ ಕೆಲಸ ಮಾಡಿದ್ದೀನಿ. ಇವಾಗ ರಿಟೈರ್ ಆಗಿದ ಮೇಲೆ ಈ ನೋವೆಲ್ಲ ಬಂದುಬಿಟ್ಟಿತ್ತು. ನಮ್ಮ ಮಗಳು 6 1 ಇಬ್ಬರು ಹೆಣ್ಮಕ್ಕಳು, ಒಂದು ಹೋಗ್ಬಿಟ್ಟಾಗೆ ಟೇಲರ್ಸ್ಗೆ, ಒಂದಿದ್ದಾಗೆ ಅವಳು ನರ್ಸು. ಅವಳು ಹೆಂಗಿಲ್ಲ ಬೆಳಿ ನರ್ಸು ಇದ್ದಾಳೆ, ಅವಳೇ ತಕ್ಕೊಂಡು ಅಲ್ಲಿ ಯಾರು ನೋಡುವಾಗ ಇಲ್ಲ ನಿನ್ನೆ ನೀನು ಸಾಗಿರೋವಷ್ಟು ನೀ ಇಲ್ಲಿಟ್ಟ ಇರಬೇಕು ಅಂತ ಇಲ್ಲಿ ಇಟ್ಟುಬಿಟ್ಟು ಹೋಗಿ. ಬರೀ ಇವಷ್ಟೇ ಅಲ್ಲದೆ ಇಲ್ಲಿಗೆ ಬೇರೆ ಬೇರೆ ರೀತಿಯ ಕಾಯಿಲೆಗಳಿಂದ ಬಳಲುತ್ತಿರುವವರು ದಾಖಲಾಗಿದ್ದಾರೆ. ಅದರಲ್ಲಿ ತಮಿಳುನಾಡಿನ 14 ವರ್ಷದ ತೇಜಸ್ವಿನಿ ಮತ್ತು ಅವಳೊಟ್ಟಿಗೆ ಕೇರಳದ ಕೊಚ್ಚಿನ್ ರವರಾದ ಲಕ್ಷ್ಮಿ, ರಮಾ ಕೂಡ ಮಾನಸಿಕ ರೋಗದಿಂದ ಬಳಲುತ್ತಿದ್ದಾರೆ. ಸಾಮಾನ್ಯವಾಗಿರುವವರನ್ನೇ ಮನೆಯಲ್ಲಿ ನೋಡಿಕೊಳ್ಳುವುದು ಬಹಳ ಕಷ್ಟವಾಗಿರುವಾಗ ಇಂತಹ ಮಾನಸಿಕ ರೋಗಿಗಳನ್ನು ಹೇಗೆ ತಾನೇ ನೋಡಿಕೊಳ್ಳಲು ಸಾಧ್ಯ ಹೇಳಿ? ಇಂಥವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳಬೇಕಾಗುತ್ತದೆ. Nisarga Care Home Nursing Service also, we have Nisarga Care 24/7 Nursing Care Good Rehabilitation Center with Hygienic Care Facility and Old Age Home. Nisarga Care Home Nursing Sersin Vaisada Rogigalannu Nodikollalu Naavu Uttama Home Nursing Sevegalannu ಒದಗಿಸುತ್ತೇವೆ. ಹೋಮ್ ಹೆಲ್ತ್ ನರ್ಸಿಂಗ್ ನರ್ಸಿಂಗ್ ಸ್ಪೆಷಾಲಿಟಿ ದಾದಿಯರು ಆಗಿದ್ದು ನಾವು ಎಲ್ಲ ವಯಸ್ಸಿನ ರೋಗಿಗಳಿಗೆ ತರಬೇತಿ ಪಡೆದ ಮನೆ ಆರೈಕೆಯ ಹೋಮ್ ನರ್ಸ್ ಒದಗಿಸುತ್ತೇವೆ. ಮನೆ ಆರೈಕೆ ಅನುಕೂಲಕ್ಕಾಗಿ ಗುಣಮಟ್ಟದ ಆರೈಕೆಯನ್ನು ತಲುಪಿಸಲು ನಿಸರ್ಗ ಕೇರ್ ಹೋಮ್ ನರ್ಸಿಂಗ್ ಸರ್ಸಿಂಗ್ ಯಾವಾಗಲೂ ಸಿದ್ಧ. ಗೃಹ ಆರೋಗ್ಯ ದಾದಿಯರು, ಪ್ರಮಾಣೀಕೃತ ಗೃಹ ಆರೋಗ್ಯ ದಾದಿಯರಿಗಾಗಿ ವೃತ್ತಿಪರ ಶುಶ್ರೂಷಾ ಸಂಸ್ಥೆ ನಿಸರ್ಗ ಕೇರ್ ಹೋಮ್ ನರ್ಸಿಂಗ್ ಸೇರಿಸಿ ನಿಮ್ಮ ನಿವಾಸದಲ್ಲಿ ರೋಗಿಯನ್ನು ನೋಡಿಕೊಳ್ಳಲು ನಾವು ಸಿದ್ಧರಿದ್ದೇವೆ. ಮತ್ತು ನಮ್ಮಲ್ಲಿ ಉತ್ತಮ ಪುನರ್ವಸತಿ ಕೇಂದ್ರ 24/7 ನರ್ಸಿಂಗ್ ಕೇರ್ ಕೂಡ ಇದೆ. ನೀವು ರೋಗಿಗಳನ್ನು ನಮ್ಮ ನಿಸರ್ಗ ಕೇರ್ ಹೋಮ್ ನರ್ಸಿಂಗ್ ಹೋಮ್ಗೆ ಸೇರಿಸಬಹುದು. ವೆಬ್ಸೈಟ್ www.nisargacare.com, ಇಮೇಲ್ ಐಡಿ nisargacare1@gmail.com, ಕಾಲ್ ಹಸ್ ಅಟ್ ಫಾರ್ ಹೋಮ್ ನರ್ಸಿಂಗ್ ಸರ್ವಿಸ್ ಅಂಡ್ ಹೆಲ್ತ್ ಕೇರ್ ಸೆಂಟರ್ 9731256246, another number 9989.